ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳು ನಡೆಸ್ತಾ ಇರೋದೇ ಜನಕ್ಕೆ ಸಹಾಯವಾಗಲಿ ಅಂತ. ಯಾಕೆ ಕೊಡ್ತಾರೆ ಹೇಳು ನರಸಿಂಹಮ್ಮಿಗೆ ಸಾಲ? ಆರೋಗ್ಯ ಸರ್ಕಾರದ ಜವಾಬ್ದಾರಿ, ಅದನ್ನ ಎಲ್ರಿಗೂ ಪೂರೈಸೋಕೆ ಬೇಕಾದಷ್ಟು ಸರ್ಕಾರಿ ಆಸ್ಪತ್ರೆಗಳಿಲ್ಲ. ಜನಸಮುದಾಯದಲ್ಲಿ ಜವಾಬ್ದಾರಿ ತಗೊಂಡು ಜನತೆ ಸರ್ಕಾರದ ಪರವಾಗಿ ನಡೆಸಲಿ ಅಂತ. ಈ ವಿತ್ತ ಸಂಸ್ಥೆಗಳು ಲಾಭಾಪೇಕ್ಷೆಯಿಂದ ಮಾಡಲ್ಲ, ಸೇವೆ ಅಂತ. ಅವು ಹಣ ಕೊಡುತ್ತವೆ, ಡಾಕ್ಟ್ರುಗಳ ಬುದ್ಧಿ ಮತ್ತು ದೇಹಶ್ರಮ ಇವೆರಡರ ಸಹಕಾರದಿಂದ ಸಮಾಜದ ಸ್ವಾಸ್ಥ್ಯ. ವಕೀಲರು ನೀವು, ನಿಮ್ಮ ಮೂಗಿನ ನೇರ ಅಂದ್ರು ಎಲ್ಲರ ಮೂಗಿನ ನೇರ ಅಂತ ನಿಮ್ಮ ವಾದನ ಚೆನ್ನಾಗಿ ಬಂಡಿಸ್ತೀರ. ಇಬ್ಬರ ಸಹಕಾರದಿಂದ ಶುರುವಾದ ಒಂದು ವ್ಯವಹಾರ, ನಷ್ಟ ಇಬ್ಬರು ಬರೆಸ್ಬೇಕು. ಅಂದರೆ ಸಾಲ ತೀರ್ಸೋಕ್ಕಾಗಿಲ್ಲ ಅಂದ್ರೇನು? ನರ್ಸಿಂಗ್ ಹೋಮು ನಷ್ಟದಲ್ಲಿದೆ, ನಷ್ಟನ ನಿಮ್ಮ ಹೆಂಡತಿ ಮೀರಾ ಹಾಗೂ ಸಾಲ ಕೊಟ್ಟ ವಿತ್ತ ಸಂಸ್ಥೆ ಇವೆರಡೂ ಬರೆಸ್ಬೇಕು ತಾನೇ? ಮೀರಾ ಅವರ ಬದುಕಿನ 10 ವರ್ಷ ಇದರಲ್ಲಿ ವಿನಿಯೋಗ ಆಗಿದೆ, ಅವರು ನಷ್ಟ ಬರೆಸಿ ಆಯಿತು. ಈಗ ವಿತ್ತ ಸಂಸ್ಥೆ ಅದ್ರ ಪಾಲಿನ ನಷ್ಟನ ಅನುಭವಿಸ್ಬೇಕು. ಅಂದ್ರೇನು? ಪೂರ್ತಿಯಾಗಿ ಅಸಲು ಬಡ್ಡಿ ಕಟ್ಟಿ ಅಂತ ಕೂರಬಾರ್ದು. ಕೇಳೋದಕ್ಕೆ ಚೆನ್ನಾಗಿದೆ, ಕಾನೂನಲ್ಲಿ ಇದಕ್ಕೆ ಅವಕಾಶ ಇದೆಯಾ? ನಾನು ಹೇಳ್ತಿರೋದು ನ್ಯಾಯ ಅಲ್ವಾ? ಕೊಡಬೇಕಾದ್ರಲ್ಲಿ ಉಳಿಸ್ತೀನಿ ಅನ್ನೋದಾದರೆ ಎಲ್ಲವೂ ನ್ಯಾಯವೇ. ಪರಿಚಯ ಇದ್ದವ್ರು ಇದ್ದಾರೆ, ಪ್ರಯತ್ನ ಮಾಡಲಾ? ಉಳಿಸಿದ್ರಲ್ಲಿ ಪಾಲ್ಕೊಡ್ತೀನಿ. ಈಗ ನಿನ್ನ ಮನಸ್ಸಲ್ಲಿ ಈ ವ್ಯವಹಾರ ಸಂಬಂಧ ಮುಂದಿನ ಕ್ರಿಯೆ ಏನು? ಪದ್ಮಾ ಹಣ ಕೊಟ್ಟಿದ್ದಾಳೆ, ಸಾಲ ತೀರಿಸಿ ಆಸ್ಪತ್ರೆಯನ್ನು ಮಾರಾಟಕ್ಕಿಡ್ತೀನಿ. ಬಂದ ಲಾಭದಲ್ಲಿ ಅವಳು ದುಡ್ಡನ್ನು ವಾಪಸ್ ಕೊಟ್ಟು ಮಿಕ್ಕಿದ್ರಲ್ಲಿ ಬದುಕು. ಎಷ್ಟು ಇನ್ಸ್ಟಾಲ್ಮೆಂಟ್ ಬಾಕಿ ಇದೆ? 2 ತಿಂಗಳದು. ಕಟ್ಟಕ್ಕೆ ಹೋಗ್ಬೇಡ, ನೋಟಿಸ್ಗಳು ಬರಕ್ಕೆ ಶುರುವಾಗಿದೆ. ಆಸ್ತಿ ಆಧಾರದ ಮೇಲೆ ಕೊಟ್ಟಿದ್ದು, ಮಾರಿ ತಗೊಳ್ಳಿ. ಇನ್ನು ತುಂಬ ಕಮ್ಮಿ ಬೆಲೆ ಭಾವ. ಹೇಳಿದ್ದನ್ನ ಕೇಳಿಸ್ಕೊ, ಅವರು ಮಾರಾಟಕ್ಕೆ ಇಡ್ತಾರೆ. ಮಾರ್ಕೆಟ್ ಬೆಲೆ ಎಷ್ಟು? 45 ಲಕ್ಷ. ಸರಿನಾ? ಅಷ್ಟು ಬೆಲೆ ಕೊಟ್ಟು ಯಾರು ಕೊಂಡ್ಕೋಬೇಕು? ಬೇರೆ ಡಾಕ್ಟ್ರುಗಳು ಅಥವಾ ರಿಯಲ್ ಎಸ್ಟೇಟ್ನವರು? ಹರಾಜ್ನಲ್ಲಿ ಕೊಂಡ್ಕೊಂಡ್ರೆ ಅಷ್ಟು ಲೆಕ್ಕದಲ್ಲಿ ತೋರಿಸಿದ ಹಣನ ಕೊಡಬೇಕು, ವೈಟ್ ಮನಿ. ಇವತ್ತಿನ ಪರಿಸ್ಥಿತಿಯಲ್ಲಿ ಈ ಊರಲ್ಲಿ ಅದು ಸಾಧ್ಯನಾ? ಇಲ್ಲ. ಅಲ್ಲಿಗೆ 45 ಲಕ್ಷಕ್ಕೆ ಹೋಗಲ್ಲ. ವಿತ್ತ ಸಂಸ್ಥೆ ಮಾರಾಟ ಬೆಲೆನ ಕಡಿಮೆ ಮಾಡ್ತಾ ಬರುತ್ತೆ, 15-20 ಲಕ್ಷಕ್ಕೆ ಮಾರಾಟವಾಗುತ್ತೆ. ಮೀರಾ ಅವ್ರ ಹತ್ರ ಬೇರೆ ಆಸ್ತಿ ಇಲ್ಲ, ಅಲ್ಲಿಗೆ ಮಿಕ್ಕಿದ್ದು ಮನ್ನಾ ಆಗುತ್ತೆ. ನನಗೇನು ಬಂದ ಹಾಗಾಯ್ತು? ಪರಿಚಯದವರೇ ಕೊಂಡ್ಕೊಳ್ಳೋ ವ್ಯವಸ್ಥೆ ಮಾಡ್ಬೋದೇನೋ, ಅಲ್ಲಿ ಪರಿಚಯದವ್ರು ಇದ್ದಾರೆ, ಮಾತಾಡ್ತೀನಿ. ಈ ವ್ಯವಸ್ಥೆ ಆದರೆ ದಾಖಲೆ ಪ್ರಕಾರ ಆಸ್ತಿ ಹರಾಜಿನಲ್ಲೇ ಮಾರಾಟ ಆಗೋದು. ನಾವು ಪ್ಲ್ಯಾನ್ ಮಾಡಿ ಮಾರಿದ್ವಿ ಅನ್ನೋದು ಇರೋಲ್ಲ. ಅಲ್ಲಿ ಸಾಲ ಬಡ್ಡಿ ಮನ್ನಾ ಆಗುತ್ತೆ, ಮೇಲೆ ಬಂದು ಕಾಸನ್ನು ಹಂಚ್ಕೋಬೋದು. ಸಾಧ್ಯನಾ? ಪ್ರಯತ್ನ ಮಾಡ್ತೀನಿ. ಮೋಸ ಅಲ್ವಾ? ಅನ್ಯಾಯವಲ್ಲ, ಅಸತ್ಯ. ಸತ್ಯ ಬದುಕಿಗೆ, ನ್ಯಾಯ ಅನ್ಯಾಯ ದಾಖಲೆ ಮೇಲೆ. ಮತ್ತೆ ಪದ್ಮಾ ಕೊಟ್ಟರು ಹಣದ ಕತೆ ನಿನ್ನಿಷ್ಟ. ಅಪ್ಪನ ಗೊತ್ತಿತ್ತು ಇದು ಹೀಗಾಗತ್ತೆ ಅಂತ, ಅದಕ್ಕೆ ಈ ವ್ಯವಸ್ಥೆ ಮಾಡಿದ್ದಾರೆ. ಇಲ್ವಾ? ನಿಮ್ಮಪ್ಪಂಗೆ ಅಷ್ಟು ಗೊತ್ತಿರಲ್ವಾ? ನನಗೆ ಹಣ ಆಯ್ತು, ಪದ್ಮಾಳಿಗೆ ಆಸ್ತಿ ಆಯ್ತು, ನಿಮಗೆ ನರ್ಸಿಂಗ್ ಹೋಮಿನ ವ್ಯವಹಾರದ ಲಾಭದಲ್ಲಿ ಪಾಲು. ಉಲ್ಲಾಸನಿಗೆ ವಯಸ್ಸಲ್ಲಿ ನಾನು ಕಷ್ಟಪಟ್ಟಿದ್ದೀನಿ, ನೀನು ಕಷ್ಟಪಟ್ಟಿದ್ಯಾ, ಅದಕ್ಕೆ ತಕ್ಕ ಫಲ ಸಿಗ್ಬೇಕಲ್ವಾ? ವಯಸ್ಸಲ್ಲಿ ಹುಡುಗರು ಕೊಡಬೇಕು, ಕೊಡಲ್ಲ ಅದಕ್ಕೆ ಕಿತ್ಕೊಳ್ಳೋದು ಕಾನೂನು ರೀತಿ ಅಲ್ಲದ್ದು ಅನ್ಯಾಯವಾಗುತ್ತೆ. ಕಾನೂನು ರೀತಿನೇ ತಗೊಳ್ಳೋದು. ಇದು ಕಾನೂನು ರೀತಿನಾ ಅಲ್ವಾ? ಆದರೂ ಶಿಕ್ಷೆಯ ನಷ್ಟದ ಸಾಧ್ಯತೆ ಇಲ್ಲ, ಅಲ್ಲಿ ನ್ಯಾಯವೇ. ಉಲ್ಲಾಸ ಶ್ರುತಿಗೆ ಇನ್ನೂ ವಯಸ್ಸು, ತ್ಯಾಗ ಮಾಡಲಿ. ಅವ್ರು 4 ಕಡೆ ಕಳ್ಕೊಂಡ್ರೆ ಪಳಕ್ತಾರೆ, ಮುಂದುಡ್ಕೋತಾರೆ. ಅವರು ಕಿರಿಯರು, ನಾವು ಹಿರಿಯರು, ಕಲಿಸೋದು ನಮ್ಮ ಕರ್ತವ್ಯ. ಇಲ್ಲೇ ಕೆಲಸ ಹುಡ್ಕೋದು ಅಂತಾಗಿದೆ. ಸ್ವಾತಿ ಮಗು ಇಲ್ಲೇ ಇದ್ದಾರೆ, ತಕ್ಷಣಕ್ಕೆ ಒಳ್ಳೆ ಕೆಲಸ ಸಿಗದೆ ಹೋಗ್ಬೋದು. ಸರಿ,
ಕನಿಷ್ಠ 3-4 ತಿಂಗಳಾಗ್ಬೋದು. ಅವ್ನು ಕರ್ಕೊಂಡು ಹೋಗ್ಲೋ ಇಲ್ಲೇ ಇರ್ಲೋ, ಅಷ್ಟು ದಿನ ಒಬ್ಬನೇ ಅಲ್ಲಿ ಏನು ಮಾಡ್ತೀಯೋ, ಅವನು ಕರ್ಕೊಂಡು ಹೋಗೋ. ಮತ್ತೆ ಎಲ್ಲ ಅತಂತ್ರವಾಗ್ತಿದ್ಯಮ್ಮ, ನಂಗೇನು ನಿರ್ಧಾರ ತಗೊಳಕ್ ಆಗ್ತಿಲ್ಲ. ಏನಾಯ್ತು? ಒಂದು ಒಳ್ಳೆ ದಿನ ನೋಡು, ಗಿಫ್ಟ್ ಡೀಡ್ ರಿಜಿಸ್ಟರ್ ಮಾಡ್ತೀನಿ. ಮಾ ಶ್ರುತಿ, ಏನು ಶ್ರುತಿ, ಬರೋದು ಹೋಗೋದು ಜಾಸ್ತಿ ಆಗಿದೆ. ನಿಂದು ಅತಿ ಆಯ್ತು ನೋಡು, ಒಂದೇ ಊರಲ್ಲಿ ಇರೋದು, ಬೇಕು ಅನಿಸ್ದಾಗ ಬರ್ತಾಳೆ, ಕೂತ್ ಮಾತಾಡಿ ಹೋಗ್ತಾಳೆ. ಮುಂದೆ ಬೇಸರ ಆಯ್ತು, 4 ದಿನ ಇಲ್ಲೇ ಇರ್ತೀನಿ ಅಂತಾಳೆ. ಇರ್ತಾಳೆ ಹೋಗ್ತಾಳೆ, ತಾಯಿ ಮನೆ ಅಲ್ವೇನೋ. ಸರಿ ಬಿಡು, ವಿಷಯ ಸಾಕು, ನಿಂತ್ಕೋ. ಒಂದೊಂದ್ಸತಿ ಕಟ್ಕೊಂಡ್ ತರ ಆಡ್ತೀಯ ನೀ, ನಿಜವಾಗ್ಲೂ ಹೀಗೇನೋ ಅಥವಾ ಯಾರಾದ್ರೂ ಹೇಳ್ಕೊಟ್ ಹೀಗಾಡ್ತೀಯೋ ಕಾಣೆ. ನೋಡು, ನಾನ್ ನಿನಗೆಷ್ಟು ತಾಯಿನೋ ಅವಳಿಗೂ ಅಷ್ಟೇ ತಾಯಿ. ಇಬ್ರು ಮೇಲೂ ನನಗೆ ಹಕ್ಕಿದೆ, ನಿನ್ ಕೈಲಿ ಎಷ್ಟು ಜವಾಬ್ದಾರಿ ಆಗುತ್ತೋ ಅಷ್ಟು ತಗೊಳಕ್ ಆಗತ್ತೆ. ಮಳ್ಳಲ್ಲಿ ಒಬ್ರು ಇದ್ರೆ ಹೆಗ್ಗಲ್ ಮೇಲೆ ಇನ್ನೊಬ್ರು, ಇಬ್ರು ಇರಿ, ಸಮಸ್ಯೆ ಏನೂ ಇಲ್ಲ. ಹೇಳಕ್ ಚಂದ ಕೇಳಕ್ ಚಂದ, ಕಾವ್ಯ ಹರಿತಿದೆ, ಇತ್ಯರ್ಥವಾಗಲ್ಲ ಬಿಡು, ಆಮೇಲೆ ಮಾತಾಡೋಣ. ಇಲ್ಲ ಹೇಳೋ, ಕಟ್ಕ ಅಂತೀಯ? ನನ್ನ ದೃಷ್ಟಿ ಎಲ್ಲರೂ ಅದೇ, ಮೊದಲು ತಾನು, ನಂತರ ತಂದು. ತಂದು ಅಂತಾದಮೇಲೆ ಹೆಂಡತಿ ಮಕ್ಕಳು ಮೊದಲು, ಆಮೇಲೆ ಮಿಕ್ಕೋರು. ನಾನು ಹಾಡು ತೋರಿಸ್ತೀನಿ, ಸಂಭಾವಿತರು ಮನಸ್ಸಿನಲ್ಲಿ ಮೆದ್ದು ಮಾಡಿ ತೋರಿಸ್ತಾರೆ. ಆಯಿತು, ವಿಷಯಕ್ಕೆ ಬಾ. ಇಲ್ಲೇ ಕೆಲಸ ಹುಡುಕೋದು ಅಂತಾಗಿದೆ, ಸ್ವಾತಿ ಮಗು ಇಲ್ಲೇ ಇದ್ದಾರೆ, ತಕ್ಷಣಕ್ಕೆ ಒಳ್ಳೆ ಕೆಲಸ ಸಿಗದೆ ಹೋಗ್ಬೋದು. ಸರಿ, ಕನಿಷ್ಠ 3-4 ತಿಂಗಳಾಗ್ಬೋದು. ಅವ್ನು ಕರ್ಕೊಂಡು ಹೋಗ್ಲೋ ಇಲ್ಲೇ ಇರ್ಲೋ, ಅಷ್ಟು ದಿನ ಒಬ್ಬನೇ ಅಲ್ಲಿ ಏನು ಮಾಡ್ತೀಯೋ, ಅವನು ಕರ್ಕೊಂಡು ಹೋಗೋ. ಅಲ್ಲಿಗೆ ನಾನು ಇಲ್ಲಿಗೆ ಬರೋದು ದೂರನೇ ಆಯಿತು, ನಾನು ಅಲ್ಲೇ ಇದ್ಕೋತೀನಿ. ಅರ್ಥವೇ ಆಗಲ್ಲ ನೀ ಆಡೋ ಮಾತು. ಅಲ್ಲಿ ಕೆಲಸ ಇರೋ ತನಕ ಅಲ್ಲಿರಿ, ಅಲ್ಲಿದಾಯ್ತು ಅಂದಾಗ ಇಲ್ಲಿಗೆ ಬನ್ನಿ. ಅಷ್ಟೊತ್ತಿಗೆ ಶ್ರುತಿ ಇಲ್ಲಿ ಬಂದು ಸೆಟ್ಲ್ ಆಗಿರ್ತಾಳೆ, ಇವಳು ಬರಲ್ಲ ಮತ್ತೆ ಗೊಂದಲ. ಈಗ ಆಂಟಿದು ಏನು ಕತೆ? ಸಂಸಾರದ ವಿಷಯ ಮುಗ್ದಿದ್ದೆ ಅಲ್ವಾ? ಅವರು ಒಬ್ಬರೇ, ಎಮೋಷ್ನಲ್ ಸಪೋರ್ಟ್ಗೆ ಜನ ಬೇಕಾಗ್ತಾರೆ, ನಿನಗೆ ನೇತು ಹಾಕೋತಾರೆ. ಎಲ್ಲರೂ ಒಟ್ಟಿಗೆ ಇದ್ಬಿಡೋಣ, ಒಬ್ಬರ ಅವಶ್ಯಕತೆಗೆ ಒಬ್ಬರು ಪೂರಕವಾಗಿ. ಹಾಂ, ಒಬ್ಬರ ಸಮಸ್ಯೆನ ಇನ್ನೊಬ್ಬರ ಮೇಲೆ ಹೇರ್ಕೊಳ್ತ. ಅಮ್ಮ ಇಲ್ಲಿ ಕೇಳು, ಪುರುಸೊತ್ತ ಕೂತಿದ್ದಾಗ ಕನಸು, ಈಗ ವಾಸ್ತವ. ಒಂದು ವಯಸ್ಸಾದ ನಂತರ ಗಂಡ ಹೆಂಡತಿ ಮಕ್ಕಳೇ ಜೊತೆಲಿ ಬದುಕೋದು ಕಷ್ಟ ಅಂತ, ಅದರಲ್ಲಿ ಅಪ್ಪ ಅಮ್ಮ ಅಣ್ಣ ತಂಗಿ ಚಿಕ್ಕಮ್ಮ ಅಜ್ಜಿ ಒಂದೇ ಮನೇಲಿ ಸಾಧ್ಯವಿಲ್ಲದ್ದು, ಆಗಲ್ಲ. ಆಯಿತು, ನಿಂದೇನು ಹೇಳು. ಅವ್ರುಗಳೆಲ್ಲ ಅವಾಗವಾಗ ಇಲ್ಲಿಗೆ ಬರ್ಬೋದು, ಇಲ್ಲೇ ಇರಬಹುದು, ಸಮಸ್ಯೆ ಪರಿಹಾರ ಆದಾಗ ಹೋಗ್ಬೋದು. ಅಂಥದ್ದೇನಾದರೂ ಇದ್ರೆ ಗೊಂದಲನೇ ಬೇಡ, ನಾನು ಹೆಂಡತಿ ಮಗು ಅಲ್ಲಿರ್ತೀವಿ. ಬಂದಿರ್ತೀವಿ ಕೆಲವು ದಿನ ಅಂದರೆ ಬೇಡ ಅನ್ನೋದು ಹೇಗೋ? ನೀನು ಇರಿ ಅನ್ಬೇಡ, ಅವ್ರು ಬಂದಿದ್ರಪ್ಪ ಹೋಗು ಅನ್ಲ. ಸ್ವಾತಿ ಮತ್ತು ಮಗು ಇಲ್ಲೇ ಇರಲಿ, ನಾನು 1-2 ತಿಂಗಳು ಅಲ್ಲಿ ಮ್ಯಾನೇಜ್ ಮಾಡ್ತೀನಿ. ನೀನು ಒಬ್ಬಳೇ ಇದ್ದಾಗ ತೊಗೊಳೋ ಸ್ವಾತಂತ್ರ್ಯ ಸ್ವಾತಿ ಇದ್ದಾಗ ತೊಗೊಳಕ್ಕಾಗಲ್ಲ. ನನಗೆ ದುರಾಸೆ, ಯಾಕೆ ಹಾಗೆ ನೋಡ್ತಿದ್ಯಾ? ನನ್ನ ಪ್ರೀತಿ ಅಮ್ಮ ನೀನು, ಎಲ್ಲರನ್ನು ಕಷ್ಟಪಟ್ಟು ಮುಂದೆ ತಂದಿದ್ಯಾ, ನಿನಗೆ ಸುಖ ಕೊಡೋದು ನನ್ನ ಧರ್ಮ. ಜವಾಬ್ದಾರಿಗಳನ್ನ ಹೊರ ವಹಿಸಲ್ಲ ನಿಂದು, ಚಿಕ್ಕಮ್ಮಂಗೆ ಶ್ರುತಿಗೆ ಗೊತ್ತಾಗಲ್ಲ, ಅವ್ರುಗಳು ಬಂದು ಹೇರ್ಕೋತಾರೆ, ನೀನು ಬೇಡ ಅನ್ನೋಕ್ಕಾಗಲ್ಲ. ಅದಕ್ಕೆ ನಾನು ಎಲ್ಲ ಜವಾಬ್ದಾರಿ ತಗೊಂಡು ಅವ್ರುಗಳು ಬಂದು ಇಲ್ಲಿ ಹೇರ್ಕೋಬಾರ್ದು ಹಾಗೆ ಮಾಡ್ತಾ ಇದ್ದೀನಿ. ಮಗ, ಅಷ್ಟು ಮಾಡೋದು ಕರ್ತವ್ಯ ಆಗತ್ತೆ. ಏನು ಮಗ ಕಣ, ನೀನು ಸುಳ್ಳಾಡಿದ್ರು ಸತ್ಯವೇ. ನೋವು ಕೊಟ್ಟಾಗ ಪ್ರೀಸ್ತವ್ರಿಗಲ್ವಾ ನೋವು ಕೊಡೋದು, ಆ ಭಾವದಲ್ಲಿ ಸಂತೋಷ. ಮೋಸಕ್ಕೆ ನಿಂತಾಗ ಮಗ ಬುದ್ಧಿವಂತ, ಹೇಗೆ ಮ್ಯಾನೇಜ್ ಮಾಡ್ದ ನೋಡು, ಆ ಭಾವದಲ್ಲಿ ಸಂತೋಷ. ಮನಸ್ಸಲ್ಲೇನಿದೆ ಬಲ್ಲವ್ರು ಯಾರು, ಮಾತಂತೂ ಕಿವಿಗೆ ಅಪ್ಯಾಯಮಾನ.
ಸ್ವಾತಿ ಮತ್ತೆ ಮಗು ಇಲ್ಲಿರ್ಲಿ. ಹೆಣ್ಮಕ್ಳು ಪಾಪ ಹೆತ್ತ ತಾಯಿ ಮೇಲೆ ಹಕ್ಕಿರೋಲ್ಲ. ಈ ನಾಸ್ತಿ ಎಲ್ದಕ್ಕತ್ತೆ, ಹೆಂಡ್ತಿ ಕಾಯ್ತಿರ್ತಾಳೆ ಸಂಧಾನದ ಫಲಾಫಲದ ನಿರೀಕ್ಷೆಯಲ್ಲಿ. ನಿರೀಕ್ಷೆ ಹುಸಿಯಾಗ್ಲಿಲ್ಲ. ಹೋಗು ಹೇಳು. ನಗೋ ನಗ್ನಗ್ತಾ ಹೋಗು. ಅಮಾವಾಸ್ಯೆ ರಾತ್ರಿಯಲ್ಲಿ ಮರುತು ಚಂದ್ರ ಉದಯಿಸಿದ ಹಾಗೆ ಸಂತೋಷವಾಗುತ್ತೆ. ಆದಾಯ ತೆರಿಗೆ ಕಾನೂನನ್ನ ನನಗಿಂತ ಚೆನ್ನಾಗಿ ಅರ್ದು ಕುಡ್ದಿದ್ದೀರಿ. ಮುರಿಯೋರಿಗೆ ಕಾನೂನಿನ ಅರಿವು ಜಾಸ್ತಿ ಇರೋದು ಮೇಡಮ್. ಡೆವಿಲ್ ಹ್ಯಾಸ್ ಆಲ್ವೇಸ್ ಕೋಟೆಡ್ ಸ್ಕ್ರಿಪ್ಚರ್ಸ್ ಬೆಟರ್. ಭೂತ ಗೀತೆಯನ್ನು ಭಗವಂತನಿಗಿಂತ ವಿಸ್ತಾರವಾಗಿ ತಿಳ್ಕೊಂಡಿರುತ್ತೆ. ಯೋಚನೆ ಮಾಡಾಗಿದೆ ಮೇಡಮ್. ಬದಲಾಯಿಸೋ ಅವಶ್ಯಕತೆನೂ ಇಲ್ಲ, ಮನಸ್ಥಿತಿನೂ ಇಲ್ಲ. ಅಪ್ಪಾಜಪ್ಪನ ಮನೇಲಿ ಸಿಕ್ಕಿರೋ ಕ್ಯಾಶು ಜ್ಯುವೆಲ್ರಿ ಎಲ್ಲ ಅವ್ರದ್ದೇ. ನಿಮ್ಮಿಷ್ಟ, ಒತ್ತಡ ಹೇರೋದಕ್ಕೆ ನಾನ್ಯಾರು? ಸಹಿ ಹಾಕ್ಸ್ಕೊಳ್ಳಿ. ಇವತ್ತಲ್ಲ ನಾಳೆ ಪ್ರಶ್ನೆಯಂತೂ ಖಂಡಿತ ಉದ್ಭವಿಸುತ್ತೆ. ಏನ್ರ ಇಷ್ಟು ಹಣ ನಿಮ್ಮದು ಅಂತೀರಿ? ಆದಾಯದ ಮೂಲನೇ ಇಲ್ಲದೆ ಹೇಗೆ ದುಡಿದ್ರಿ ಅನ್ನೋದು. ಆ ಪ್ರಶ್ನೆ ಉದ್ಭವಿಸಿದ್ರೆ ಬರೋ ತೆರಿಗೆನೂ ಬರಲ್ಲ. ಅಂದರೆ ಅಪ್ಪಾಜಪ್ಪನ ಮನೇಲಿ ಸಿಕ್ಕಿರೋದು ಬರೀ ಕ್ಯಾಶು ಜ್ಯುವೆಲ್ರಿ ಅಷ್ಟೇ ಅಲ್ಲ, ಕಳೆದ 10 ವರ್ಷಗಳಲ್ಲಿ ರೆಡ್ಡಿಯವರು ಊರ ಸುತ್ತ ಇರೋ ಎಷ್ಟೋ ಜಮೀನುಗಳನ್ನು ಖರೀದಿ ಮಾಡಿದ್ದಾರೆ. ಯಾವುದು ರಿಜಿಸ್ಟರ್ ಆಗಿಲ್ಲ, ಎಲ್ಲವೂ ಖರೀದಿಯ ಕರಾರ ಪತ್ರಗಳು ಅಷ್ಟೇ. ಅವರ ಲೆಕ್ಕದಲ್ಲಿ ಹಣ ಇರಲಿಲ್ಲ. ಹೆಸರಲ್ಲಿ ದಾಖಲೆ ಆದರೆ ಕಣ್ಣಿಗೆ ಬೀಳುತ್ತೆ. ಅಷ್ಟನ್ನು ಅಪ್ಪಾಜಪ್ಪನ ಹೆಸರಲ್ಲಿ ಮಾಡಿದ್ದಾರೆ, ಆ ದಾಖಲೆಗಳು ಸಿಕ್ಕಿವೆ. ಅಪ್ಪಾಜಪ್ಪಂಗೆಲ್ಲಿಂದ ಬಂತು ಹಣ? ಆ ಪ್ರಶ್ನೆ ಉದ್ಭವಿಸಲ್ವಾ? 10 ವರ್ಷದ ಹಿಂದೆ ಮೊದಲ ಜಮೀನು ಖರೀದಿ. ನಿಮ್ಮ ಕಾನೂನಲ್ಲಿ ಆ ಹಣ ಎಲ್ಲಿಂದ ಬಂತು ಅಂತ ಕೇಳಕ್ಕೆ ಆಗಲ್ಲ. ಕಾನೂನು ಪ್ರಕಾರ 10 ವರ್ಷದ ಹಿಂದಿನ ಆದಾಯ ಕೇಳೋ ಅಧಿಕಾರ ಇಲ್ಲ. ಅದು ಕೃಷಿ ಜಮೀನು. ಸರ್ಕಾರಿ ದಾಖಲೆಗಳ ಪ್ರಕಾರ ಬೆಳೆ ಬೆಳೆದಿದೆ, ಅದರಿಂದ ಆದಾಯ ಬಂದಿದೆ. ಕೃಷಿ ಆದಾಯಕ್ಕೆ ತೆರಿಗೆ ಇಲ್ಲ. ಮತ್ತು ಬರೀ ಕೃಷಿ ಆದಾಯ ಇದ್ರೆ ಆದಾಯ ತೆರಿಗೆ ಇಲಾಖೆಗೆ ತೋರಿಸೋ ಅವಶ್ಯಕತೆಯೂ ಇಲ್ಲ. ಮೊದಲನೇ ಜಮೀನಿನಿಂದ ಬಂದ ತೆರಿಗೆ ಮುಕ್ತ ಆದಾಯದಿಂದ ಎರಡನೇ ಜಮೀನಿನ ಖರೀದಿ, ವರ್ಷ ಆದಾಯ ಬಂದಿದೆ ಮತ್ತು ವೃದ್ಧಿ ಆಗ್ತಾ ಹೋಗಿದೆ. ಆದಾಯ ತೆರಿಗೆ ಕಾನೂನನ್ನ ನನಗಿಂತ ಚೆನ್ನಾಗಿ ಅರ್ದು ಕುಡ್ದಿದ್ದೀರಿ. ಮುರಿಯೋರಿಗೆ ಕಾನೂನಿನ ಅರಿವು ಜಾಸ್ತಿ ಇರೋದು ಮೇಡಮ್. ಡೆವಿಲ್ ಹ್ಯಾಸ್ ಆಲ್ವೇಸ್ ಕೋಟೆಡ್ ಸ್ಕ್ರಿಪ್ಚರ್ಸ್ ಬೆಟರ್. ಭೂತ ಗೀತೆಯನ್ನು ಭಗವಂತನಿಗಿಂತ ವಿಸ್ತಾರವಾಗಿ ತಿಳ್ಕೊಂಡಿರುತ್ತೆ. ಮನೆಯಲ್ಲಿ ಸಿಕ್ಕಿರೋ ಆಸ್ತಿ ದಾಖಲೆಗಳು, ಅದರಲ್ಲಿ ತೊಡಗಿಸಿರೋ ಹಣ, ಆ ಜಮೀನುಗಳದ್ದು ಉತ್ಪತ್ತಿ ಅಂತೀವಿ. ಸಿಕ್ಕಿರೋ ಹಣ ಮತ್ತು ಆಭರಣ, ಅದ್ರ ಮೇಲೆ ತೆರಿಗೆ ಕಟ್ಟಕ್ಕೆ ಸಿದ್ಧ. ಅದೆಲ್ಲಿಂದ ಬಂತು ಅಂದ್ರೆ ಅದು ಕೃಷಿ ಆದಾಯದಿಂದ ಅಂತೀರಿ, ಮತ್ತೆ ಬಡದಾಡ್ತೀರಿ. ಸಹಿ ಹಾಕಿ ಹೊರಡಿ. ಒಂದ್ ಮಾತು ಕೇಳ್ಬೇಕಾಗಿತ್ತ, ಸಹಾಯ ಮಾಡಿರ? ಏನು ನೀವು ಹಂಗೆ ಬರೆಯಕ್ಕಾಗ್ದ? ಮೆಚ್ಚಬೇಕು ನಿಮ್ಮನ್ನ. ಕ್ಯಾಶು ಜುವೆಲ್ರಿ ಸೀಸ್ ಆಗಿದೆ, ಆಸ್ತಿ ಪತ್ರಗಳು ನಮ್ಮ ಹತ್ರನೇ ಇದೆ. ನೀವು ಸಿಲ್ಕ್ ಜುಬ್ಬಾ ಪಂಚೆ ನೇತ್ ಹಾಕೊಂಡು ಓಡಾಡ್ತಿದ್ದೀರಿ, ಹೇಗ್ ಬಂದ್ರಿ? ಕಾರ್ ತಗೊಂಡಿವ್ನಿ. ಕಾಸು ಎಲ್ಲಿಂದ ಬಂತು? ಬಾಯ್ ಮುಚ್ಕೊಂಡು ಸಹಿ ಹಾಕಿ ಎದ್ ಬರಬಾರ್ದ? ತಲೆ ಹಾಟೆ. ಅವ್ರಿಗೆ ವಿಷಯ ಗೊತ್ತಾಗಲ್ಲ ಮೇಡಮ್, ನೀವು ವಿಷಯ ಬಿಟ್ಬಿಡಿ. ಸೈನಾಕೋ ಅವರೆಲ್ಲ ಮಾತಾಡ್ತಿರೋದು, ಅವ್ರ ಕೈಯಲ್ಲಿರೋ ಕಾಸು ಮಾತಾಡಿಸ್ತಿದೆ. ಎಲ್ಲಿಂದ ಬಂತು ಕಾಸು? ಅದು ಬಿಡಿ ಮೇಡಮ್. ನಂಬರ್ ಬರ್ಕೊಳ್ರಿ, ವಿಚಾರಿಸಿ. ಸಾಲದಲ್ಲಿ ತಗೊಂಡಿರ್ತಾರೆ, ಯಾರಿಂದ ಗೊತ್ತಾಗತ್ತೆ? ಸ್ವಲ್ಪ ಹಣ ಕಟ್ಟಿರ್ಬೇಕು,
ಅದರ ವಿವರ ತಗೊಳ್ಳಿ, ಬ್ಯಾಂಕ್ ಅಕೌಂಟ್ಸ್ ಗೊತ್ತಾಗತ್ತೆ. ಮುಗೀತು ಅಂದ್ಕೊಂಡೆ ತನಿಖೆ. ಈಗೇನ್ರ ಮಾಡೋದು? ಏನು ಮುಗಿಸು. ಗೌರ್ಮೆಂಟ್ ಕಂತ್ರಾಟು ಕೊನೆ ಪೇಮೆಂಟ್ ಬರೋದಿತ್ತ, ಜಪ್ತಿ ಆಯ್ತು, ಹೋಗಿ ಕುಂತ್ಕಂಡೆ, ಚೆಕ್ ಕೊಟ್ರು, ಬೇರೆ ಬ್ಯಾಂಕ್ ಖಾತೆ ತೆರೆದ್ರಿ. ಅವರ ಮೇಡಮ್ ನಿಮ್ನೆ ಕೇಳ್ತಿರೋದು? ಅವರ ಮೇಡಮ್ ಇದ್ದಾರ್ರಿ, ಹುಡುಗಾಟ ಅನ್ಕೋಬಿಟ್ಟವ್ರೆ. ಅವನು ಹೇಳ್ತಾನೆ ಎಲ್ಲ ನಂದೆಯ, ಇವ್ರು ಹಂಗೆ ಬರ್ಕೋತೀನಿ ಅಂದ್ರೆ ಬುಟ್ಟಾನ ನಾನು. ಮೆತ್ತಗೆ ಮಾತಾಡ್ರಿ. ಯಾನ ಮೆತ್ತಗೆ ಮೆತ್ತಗೆ ನಿಮ್ಮನ್ನ ಇವತ್ತಿಲ್ಲಿ ಬರಕ್ ಹೇಳಿದ್ರ? ಇಲ್ಲ, ಯಾಕೆ ಬಂದ್ರಿ? ಅನ್ಯಾಯ ನಡೀತಾ ಇದೆ, ಕೇಳೋದು ನಮ್ಮ ಹಕ್ಕು. ಸರ್ಕಾರಿ ಕಚೇರಿ ಇದು, ಬೇಕಿದ್ದಾಗ ಹೇಳಿ ಕಳಿಸ್ತೀವಿ. ಪಬ್ಲಿಕ್ ಟಾಯ್ಲೆಟ್ ಅಲ್ಲ, ಪುಂಡ್ರು ಪೊಗ್ರಿಗಳು ಬಂದು ಹೊಲ್ಸ್ ಮಾಡಕ್ಕೆ. ಸಿಂಹಾಸನದಿಂದ ಉರುಳಿದ್ದೀರಿ, ಕುಣಿಬೇಡಿ. ಒಳಗಡೆ ನಿಮ್ಮ ಬಂಟ ನಂಬಿಕಸ್ತ ಶ್ರೀನಿವಾಸಯ್ಯ ಇದ್ದಾರೆ, ಮುಗಿಲಿ ಅವ್ರದು. ರೆಡ್ಡಿ ಬಂದಿದ್ದಾರೆ ಮೇಡಮ್. ರೆಡ್ಡಿ ಮುಗಿತಲ್ಲ ಕೆಲಸ, ಹೊರಡು. ಏನ್ ಮತ್ ಕೂತೆ? ಯಜಮಾನ್ರು. ಏನ್ ಯಜಮಾನ್ರು? ಹಲುಕಿತ್ತ ಹಾವು. ಈಗ ನೀನ್ ಯಜಮಾನ್ರು ಅವರಲ್ಲ. ಸುಮ್ಕೆ ಬಿಟ್ಟಾರ ನನ್ನ? ಕರ್ಕೊಂಬಂದಿಲ್ವಾ ಜನಗಳನ್ನ? ಜನನ ಕರ್ಕೊಂಡ್ ಬಂದಿದ್ದಾರೆ. ಇಲ್ಲಿ ಇಬ್ರು, ಹೊರಗಡೆ 6 ಜನ. ಗಲಾಟೆ ಮಾಡ್ಕೊಳಕ್ ಹೋಗ್ಬೇಡಿ. ನೀವೇನು ಒಬ್ರೇ ಬಂದಿದ್ದೀರಿ? ಕೈ ನಡೀತಿತ್ತು, ಸಿಕ್ಕಿದ ಎಂಜಿನ್ ಮಾಡಿ ಬಿಸಾಕ್ತಾ ಇದ್ದೆ. ಆಯ್ಕೊಳಕ್ ಸೇರೋಳು ಸುತ್ತ. ಈಗ ಅಪ್ಪಾಜಪ್ಪ ಎಸಿತಾನೆ, ಅಲ್ಲಿ ಸೇರಿದ್ದಾರೆ, ಬಂದ್ರು. ಪಾಪ ಹೆದರ್ಕೋತಾನೆ, 30 ವರ್ಷದ ಜೀತ, ಮನಸ್ಸಿಗೆ ಸ್ವಾತಂತ್ರ್ಯ ಅಭ್ಯಾಸ ಆಗಿಲ್ಲ. ನಾ ತಯಾರು ಮಾಡ್ತೀನಿ ಬಿಡಿ. ಅದ್ಯಾಕೆ ಅಷ್ಟು ಹೆದರ್ಕೋತೀಯ? ದುಡ್ಡು ಹೋಗಾಯ್ತು, ಅದ್ರ ಜೊತೆಗೆ ಅಧಿಕಾರನು. ವೇಷ ಕಳ್ಚಿಲ್ಲ ಅಷ್ಟೇ. ನಮಸ್ಕಾರ. ಏನು ರೆಡ್ಡಿಗಳು, ಕೆಲಸ ಇತ್ತಾ? ಅಪ್ಪಾಜಪ್ಪ ನಿಂತವನೆ ಮೋಸಕ್ಕೆ, ನೀವು ಅದನ್ನೇ ಮಾಡಬೇಡ್ರಿ, ಮುಳುಗೋಯ್ತೀನಿ. ಸತ್ಯ ಅಸತ್ಯ, ಪಾಪ ಪುಣ್ಯ, ಧರ್ಮ ಕರ್ಮ ಕರ್ತೃಗಳಿಗೆ ಬಿಟ್ಟಿದ್ದು, ನಂದು ಬರೀ ಪೌರೋಹಿತ್ಯ. ರಂಗನಾಥ ಸ್ವಾಮಿ, ಶ್ರೀನಿವಾಸಯ್ಯ, ಸ್ವಾಮಿಗಳು ಎಲ್ಲರೂ ಬಿಟ್ರು ಕೈನ, ನೀವು ಬಿಟ್ರೆ ಮುಳುಗ್ತೀನಿ. ಒಪ್ಕೋತೀರಾ? ಕಪನಿಪತಿ ಮನೆ ಪುಸ್ತಕಗಳು ನಿಮ್ಮದೇ, ಬ್ಯಾಂಕಲ್ಲಿದ್ದ 6 ಕೋಟಿ, ಸಂಸ್ಥೆಗಳ ಅವ್ಯವಹಾರ ಒಪ್ಕೋತೀರಾ? ಇಲ್ಲ. ಅಲ್ಲಿಗೇನು, ನಿಮಗೇನು ಸೌಕರ್ಯನೋ ಆ ಸುಳ್ಳು ನೀವು ಹೇಳ್ತೀರಿ. ಅವರವರಿಗೆ ಸೌಕರ್ಯವಿದ್ದಷ್ಟು ಅವ್ರು ಹೇಳ್ತಾರೆ. ದಾಖಲಿಸ್ತೀನಿ, ಕಾನೂನು ಮುಂದಿನ ಕ್ರಮ ನಿರ್ಧರಿಸುತ್ತೆ. ಪುರಾಣದ ಕಥೆ, ಎರಡೂ ಕೈ ಎತ್ತಿ ದ್ರೌಪದಿ ಕೃಷ್ಣ ಅಂದದ್ದು. ನ್ಯಾಯಕ್ಕೆ ನಿಂತವರೇ ಭಗವಂತನಿಗಾಗಿ ಆ ಮಟ್ಟದ ನಂಬಿಕೆ ತೋರೋದಾದರೆ ಅನ್ಯಾಯಕ್ಕೆ ನಿಂತವ್ರ ಕಥೆ? ಸತ್ಯ, ಸಂಪೂರ್ಣ ಸತ್ಯ ಆಡಬೇಕು ಅನ್ನಿಸ್ದಾಗ ಬನ್ನಿ. ಹಾಯ್
ಅಡ್ಡಿಗಳೇ. ನೀವು ತಂದಿರೋ ರೆಡಿಮೇಡ್ ಶರ್ಟ್ಸು ಇಲ್ಲೇ ಇದೆ, ನಿಮ್ಮ ಸೈಜ್ ಇದ್ರೆ ತಗೊಂಡೋಗಿ, ಬೇಕಾಗ್ಬೋದು. ಚಿರಂತನ ಅಂತರ.